ಅರಣ್ಯ ಇಲಾಖೆ ಸಿಬ್ಬಂದಿಗಳಿಂದ ರೈತರ ಮೇಲೆ ಹಲ್ಲೆ ನಡೆದಿದೆ ಅಮೋಕ್ ಟಿವಿಗೆ ಲಭ್ಯ ಆಗಿದೆ ಈ ಸುದ್ದಿಯನ್ನ ನೋಡೋದಾದ್ರೆ ಇನ್ನು ಯಾಕೆ ಇಲಾಖೆ ಅಂದ್ರೆ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಯಾಕೆ ಹಲ್ಲೆ ನಡೆಸಿದ್ರು ರೈತರ ಮೇಲೆ ಅನ್ನುವಂತಹ ಪ್ರಶ್ನೆ ಇಲ್ಲಿ ಕಾಡ್ತಾ ಇದೆ ಈ ಕುರಿತಂತೆ ಬ್ರೇಕಿಂಗ್ ಲಭ್ಯವಾಗ್ತಿದೆ ನೋಡಿ ಅರಣ್ಯ ಇಲಾಖೆ ಸಿಬ್ಬಂದಿಗಳಿಂದ ರೈತರ ಮೇಲೆ ಹಲ್ಲೆ ನಡೆದಿದೆ. ಗುಬ್ಬಿ ತಾಲೂಕು ಚೇಳೂರು ಹೋಬಳಿ ಗಂಗಯ್ಯನ ಪಾಳ್ಯದಲ್ಲಿ ನಡೆದಿರುವಂತಹ ಘಟನೆ ಇದಾಗಿರುತ್ತೆ. ಅರಣ್ಯ ಇಲಾಖೆ ತಮ್ಮ 100ಕ್ಕೂ ಹೆಚ್ಚು ಸಿಬ್ಬಂದಿಗಳಿಂದ ಈ ಹಲ್ಲೆಯನ್ನು ನಡೆಸಿರುತ್ತಾರೆ ರೈತರ ಮೇಲೆ. ಅರಣ್ಯ ಸಿಬ್ಬಂದಿಗಳ ಲಾಠಿ ಪ್ರಹಾರದಲ್ಲಿ 4 ರೈತರಿಗೆ ತಲೆಗೆ ಪೆಟ್ಟು ಬಿದ್ದಿದೆ. ಬಗರ್ ಹುಕ್ಕಂ ಭೂಮಿಯಲ್ಲಿ ಅರಣ್ಯ ಇಲಾಖೆಯಿಂದ ಟ್ರಂಚ್ ತೆಗೆಯಲು ಯತ್ನವನ್ನ ನಡೆಸಿರುತ್ತಾರೆ. ಈ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ, ಅರಣ್ಯ ಇಲಾಖೆಯಿಂದ ರೈತರ ಮೇಲೆ ಹಲ್ಲೆ ಕೂಡ ಅಲ್ಲಿ ನಡೆದಿದೆ. ರೈತ ಮುಖಂಡ ಕೆಆರ್ಎಸ್ ಅಧ್ಯಕ್ಷ ದೊಡ್ಡ ನಂಜಯ್ಯ ಅವರನ್ನ ಗುರುತಿಸಿ ಈ ಹಲ್ಲೆಯನ್ನ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೂಡ ಇಲ್ಲಿ ಕೇಳಿ ಬಂದಿದೆ. ಅರಣ್ಯ ಇಲಾಖೆಗೆ ಲಾಠಿ ಚಾರ್ಜ್ ಮಾಡುವ ಅಧಿಕಾರ ಕೊಟ್ಟವರು ಯಾರು ಅನ್ನುವಂತಹ ಪ್ರಶ್ನೆ ಇಲ್ಲಿ ಅದೇನಾಗಿರುತ್ತೆ ಅಂತ ಬಂದು ಮಾತಲ್ಲೇ ಬಗೆಹರಿಸಬೇಕಾಗಿತ್ತು. ಆದ್ರೆ ಇದ್ದಕ್ಕಿದ್ದಾಗೆ ನಮ್ಮಗಳ ಮೇಲೆ ಲಾಠಿ ಪ್ರಹಾರವನ್ನ ಮಾಡಿದ್ದಾರೆ. ಇವರಿಗೆ ಇಷ್ಟೊಂದು ಅಧಿಕಾರ ಕೊಟ್ಟಿದ್ದು ಯಾರು ಅನ್ನುವಂತಹ ಪ್ರಶ್ನೆ ರೈತರಲ್ಲಿ ಈ ಒಂದು ಪ್ರಶ್ನೆಯಲ್ಲಿ ಉದ್ಭವ ಆಗಿರೋದು. ದೊಡ್ಡ ನಂಜಯ್ಯರವರನ್ನ ವಾಪಸ್ಸು ಕರೆತರಲು ಆಗ್ರಹಿಸಿ ಸ್ಥಳದಲ್ಲೇ ಪ್ರತಿಭಟನೆ ಕೂಡ ಇಲ್ಲಿ ಮಾಡಿದ್ದಾರೆ. ಅರಣ್ಯ ಇಲಾಖೆಯ ಸಿಬ್ಬಂದಿಗಳಿಂದ ರೈತರ ಮೇಲೆ ಇದು ಹಲ್ಲೆ ನಡೆದಿರುವಂತಹ ದೃಶ್ಯ ಅಮೋಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಗೆ ತೋರಿಸ್ತಾ ಇದ್ದೀವಿ. ಬಗರ್ ಹುಕ್ಕಂ ಭೂಮಿಯಲ್ಲಿ ಅರಣ್ಯ ಇಲಾಖೆಯಿಂದ ಟ್ರಂಚ್ ತೆಗೆಯಲು ಯತ್ನವನ್ನ ನಡೆಸಿರ್ತಾರೆ. ಈ ದೃಶ್ಯದಲ್ಲಿ ಗಮನಿಸಿದ್ರಿ ನೋಡಿ, ಒಬ್ಬರಿಂದ ಒಬ್ಬರಿಗೆ ಅಲ್ಲಿ ವಾದದಿಂದ ವಾದ ಇಲ್ಲಿ ಜೋರಾಗಿನೇ ನಡೀತಾ ಇದೆ. ಕೈ ಕೈ ಮಿಲಾಯಿಸುವಂತಹ ಹಂತಕ್ಕೆ ಕೂಡ ಹೋಗಿದೆ. ಅದರಲ್ಲೂ ಕೂಡ 4 ರೈತರ ತಲೆಗೆ ತೀವ್ರವಾದಂತಹ ಗಾಯ ಕೂಡ ಅಲ್ಲಿ ಆಗಿದೆ ಅನ್ನುವಂತಹ ಸುದ್ದಿ ಕೂಡ ಅಲ್ಲಿ ಈಗ ತಿಳಿದು ಬಂದಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಯಾರ ಮಾತು ಯಾರು ಕೇಳಿಸ್ಕೊಳ್ತಾ ಇಲ್ಲ. ಈ ಕಡೆಗೆ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಕೂಡ ಫೈಟ್ ಔಟ್, ಆ ಕಡೆಯಿಂದ ರೈತರು ಕೂಡ ಅವರು ಬಗ್ತಾ ಇಲ್ಲ. ಯಾಕೆ ಏನು ಅಂತಹ ಒಂದು ಮಾತಿನಲ್ಲಿ ಚರ್ಚೆ ಆಗ್ಬೇಕಾಗಿರೋದನ್ನ ಕೈ ಕೈ ಮಿಲಾಯಿಸುವ ಹಂತಕ್ಕೆ ಕೂಡ ಹೋಗಿದೆ. ಅದರಲ್ಲೂ ಲಾಠಿ ಪ್ರಹಾರ ಕೂಡ ಮಾಡಿದ್ದಾರೆ ರೈತರ ಮೇಲೆ. ದೃಶ್ಯದಲ್ಲಿ ಗಮನಿಸ್ತಿದ್ದೀರಿ, ಅರಣ್ಯ ಸಿಬ್ಬಂದಿಗಳ ಲಾಠಿ ಪ್ರಹಾರದಲ್ಲಿ ರೈತರಿಗೆ ತಲೆಗೆ ಪೆಟ್ಟು ಬಿದ್ದಿದೆ. ದೃಶ್ಯದಲ್ಲಿ ನೋಡಿ, ಅಲ್ಲಿ ಅರಣ್ಯ ಇಲಾಖೆ ನಡೆಸಿರುವಂತಹ ಲಾಠಿ ಪ್ರಹಾರ ಏನ್ ಮಾಡಿದ್ದಾರೆ, ಅದರಿಂದ ರೈತರಿಗೆ ಕೂಡ ಇಲ್ಲಿ ಅವರ ತಲೆಗೆ ಏಟಾಗಿದೆ ಅನ್ನುವಂತಹ ಮಾತನ್ನ ಇಲ್ಲಿ ಕೇಳಿ ಬಂದಿದೆ. ಯಾತಕ್ಕೆ ಏನು ಅನ್ನುವಂತಹ ಇಲ್ಲಿ ಒಂದಿಷ್ಟು ಇನ್ನು ಮತ್ತೊಂದು ಇಲ್ಲಿ ರೈತರು ಪ್ರಶ್ನೆ ಮಾಡ್ತಾ ಇರುವಂತದ್ದು ಏನಂತಂದ್ರೆ, ಅರಣ್ಯ ಇಲಾಖೆಗೆ ಲಾಠಿ ಚಾರ್ಜ್ ಮಾಡಲು ಅಧಿಕಾರ ಯಾರು ಕೊಟ್ಟಿದ್ದಾರೆ? ಬಂದು ಮಾತುಕತೆ ಮಾಡ್ಬೇಕಾಗಿತ್ತು, ಏನಾಗಿದೆ ಏನು ಅಂತ ಸ್ವಲ್ಪ ಮಾತಾಡಿದ್ರೆ ಬಗೆಹರಿಸ್ಕೋಬೇಕಾಗಿತ್ತು. ಆದ್ರೆ ಇಲ್ಲಿ ಮಾತಿಲ್ಲ ಏನಿಲ್ಲ, ಲಾಠಿ ಪ್ರಹಾರಕ್ಕೆ ಇಳಿದಿದ್ದಾರೆ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು. ಇಷ್ಟೊಂದು ಅಧಿಕಾರ ಇವರಿಗೆ ಯಾರು ಕೊಟ್ಟರು ಅನ್ನುವಂತಹ ಪ್ರಶ್ನೆ ಈಗ ರೈತರಲ್ಲಿ ಉದ್ಭವ ಆಗಿರೋದು. ದೃಶ್ಯದಲ್ಲಿ ಗಮನಿಸ್ತಿದ್ದೀರಿ, ಅವರು ಕೂಡ ಫುಲ್ ಸ್ಟ್ರಿಕ್ಟ್ ಆಗಿ ಫೈಟ್ ಔಟ್ ಮಾಡಲು ಇಳಿದಿದ್ದಾರೆ. ಇನ್ನು ಅಲ್ಲಿ ಇರುವ ರೈತರು ಕೂಡ ಅವರು ಬಗ್ತಿಲ್ಲ. ಯಾಕೆ ನಮ್ಮ ವಾದ ಏನ್ ತಪ್ಪಿದೆ ಇಲ್ಲಿ ಅನ್ನುವಂತಹ ಮಟ್ಟಕ್ಕೆ ಅವರು ಕೂಡ ಹೋಗಿದ್ದಾರೆ. ಇವರು ಯಾರು ಕೂಡ ನಮ್ಮ ಮಾತನ್ನ ಕೇಳ್ತಾ ಇಲ್ಲ ಅನ್ನುವಂತಹ
ನಮ್ಮಗಳ ಮಾತನ್ನ ಇವರು ಕೇಳ್ತಾ ಇಲ್ಲ ಅಂತ ಇಲ್ಲಿ ಅರಣ್ಯ ಇಲಾಖೆ ಕೂಡ ಲಾಠಿ ಚಾರ್ಜ್ ಅನ್ನ ಬಿಸಿ ಮುಟ್ಟಿಸಿದ್ದಾರೆ. ಹಾಗೆ ಮಹಿಳೆಯರು ಕೂಡ ಅಲ್ಲಿ ಕಾಣಿಸ್ತಾ ಇದ್ದಾರೆ ದೃಶ್ಯದಲ್ಲಿ. ಅವರನ್ನು ಲೆಕ್ಕಿಸಿಲ್ಲ, ಮಹಿಳೆಯರು ಅನ್ನುವಂಥದ್ದೇ ಲೆಕ್ಕಿಸಿಲ್ಲ, ಎಲ್ಲರ ಮೇಲೆ ಕೂಡ ಲಾಠಿ ಪ್ರಹಾರ ಮಾಡಿದ್ದಾರೆ. ಅಲ್ಲಿ ಬರ್ತಾ ಇರುವಂತಹ ಪ್ರಶ್ನೆ ಇಷ್ಟೇ, ಇವರು ನಮ್ಮ ಇಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಇದನ್ನ ಇಲ್ಲಿ ಮಾತಿನಲ್ಲೇ ಬಗೆಹರಿಸಬೇಕಾಗಿದ್ದು, ಲಾಠಿ ಪ್ರಹಾರ ತೋರಿಸಿದ್ದಾರೆ, ಅದರಲ್ಲೂ ಮಹಿಳೆಯರು ಕೂಡ ಎಲ್ಲರೂ ಇದ್ದೀವಿ, ಯಾರನ್ನೂ ಕೂಡ ಅವರು ಲೆಕ್ಕ ಇಟ್ಕೊಳ್ತಿಲ್ಲ, ಸುಮ್ಮನೆ ಲಾಠಿ ಚಾರ್ಜ್ ತೋರಿಸ್ತಾ ಇದ್ದಾರೆ, ಆದರೆ ಇವರಿಗೆ ಅಧಿಕಾರ ಯಾರು ಕೊಟ್ಟಿದ್ದಾರೆ ಅನ್ನುವಂತಹ ಪ್ರಶ್ನೆ ಅಲ್ಲಿ ರೈತರಲ್ಲಿ ಇದು ಮೂಡಿರೋದು. ದೃಶ್ಯದಲ್ಲಿ ನೋಡ್ತಿದ್ದೀರಿ, ಎಕ್ಸ್ಕ್ಲೂಸಿವ್ ಆಗಿ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಎಲ್ಲರೂ ಒಟ್ಟಾಗಿ ಅಲ್ಲಿ ಮಹಿಳೆಯರು ಅಂತಿಲ್ಲ, ರೈತರು ಹಾಗೆ ಇಲ್ಲಿ ಇರುವಂತಹ ಅರಣ್ಯ ಇಲಾಖೆ ಸಿಬ್ಬಂದಿಗಳು ನೋಡಿ ಒಬ್ಬರ ಮೇಲೆ ಒಬ್ಬರಿಗೆ ಬಿಸಿ ಮುಟ್ಟಿಸ್ತಾನೆ ಇದ್ದಾರೆ ದೃಶ್ಯದಲ್ಲಿ ಗಮನಿಸ್ತಿದ್ದೀರಿ.